ಅನುಕೂಲವಾಗಿದೆ. ಈ ಹೋರಾಟ ನೇತೃತ್ವ ಬಡವರಿಗೆ ಅನ್ಯಾಯ ಆಗಿಲ್ಲ, ಬಡ ತುರ್ತು ಬರುತ್ತೆ ಅಂತ ಇರಲಿ, ನಮ್ಮಂತ ಶ್ರೀಸಾಮಾನ್ಯ ಎಲ್ಲಾ ಸ್ಟೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಮೈಸೂರು, ಸ್ಟೇಟ್ ಬ್ಯಾಂಕ್ ತಿರುವಂಕೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಇದೆಲ್ಲ ಕೂಡ ಮರ್ಜ ಇದೆ ಸುಮಾರು ಸಮಯದಿಂದ. ಅದೊಂದು ಚೇತರಿಕೆ ಆಗ್ತಿಲ್ಲ, ಚೇತರಿಕೆ ಅಲ್ಲ ಅದು ಏನು ಅಂತ ನನಗೆ ಗತಿಗೋತ್ರ ಇಲ್ಲದ ಸ್ಥಿತಿ ಬಂದಿದೆ. ಇವತ್ತು ನೋಟ್ ಬಂದಿ ಆದ ನಂತರ ಪರಿಸ್ಥಿತಿ ಇನ್ನೂ ಕಠಿಣವಾದ ಸ್ಥಿತಿ ಆಗಿದೆ. ಬಹಳ ಹಿಂದೆ ನಮ್ಮ ಒಂದು ಎರಡು ಬ್ಯಾಂಕ್ಗಳು ಮರ್ಜ್ ಆಗಿತ್ತು, ಬಹಳ ಹಿಂದೆ 1980 ನ್ಯೂ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇನ್ನೂ ಅದರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿಲ್ಲ. ನಿಮ್ಮ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಅದು ಸುಧಾರಣೆ ಆಗಿಲ್ಲ, ಇನ್ನೂ ಇದು ಸುಧಾರಣೆ ಆಗುತ್ತೆ ಅಂತ ಹೇಳುವಂತ ಪ್ರಶ್ನೆ. ಹೆಸರು ಚೇಂಜ್ ಮಾಡ್ತಾರಲ್ಲ, ಅದು ಗೊತ್ತಿಲ್ಲ. ದೇನಾ ಬ್ಯಾಂಕಿನ ಜೊತೆ ಮರ್ಜ್ ಆಗುದು, ವಿಜಯ ಬ್ಯಾಂಕ್ ದೇನಾ ಬ್ಯಾಂಕ್ ಜೊತೆ, ಬ್ಯಾಂಕ್ ಆಫ್ ಬರೋಡಾ. ಸ್ವಲ್ಪ ತಿಳ್ಕೊಳ್ಳಿ, ಹೌದು ಅದಕ್ಕೆ ಸೇರುದು ಅಂತ. ಅದನ್ನಲ್ಲ ನಾನು ಹೇಳುದು, ಅದನ್ನೇ ನಾನು ಹೇಳ್ತಾ ಇರೋದು, ನೀವು ಅದನ್ನು ಅರ್ಥ ಮಾಡ್ಬೇಕು ಅಂತ ಹೇಳುವಂತ. ದೇನಾ ಬ್ಯಾಂಕ್ ಲಾಸ್ ಅಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗೆ, ಬರೋಡಾ ಬ್ಯಾಂಕ್ ಕೂಡ ಲಾಸ್ ಅಲ್ಲಿ ಇರ್ತಕ್ಕಂಥ ಬ್ಯಾಂಕ್, ವಿಜಯ ಬ್ಯಾಂಕ್ ಲಾಭದಲ್ಲಿ ಇರ್ತಕ್ಕಂಥ ಬ್ಯಾಂಕ್ ದೇನಾ ಬ್ಯಾಂಕ್ ಜೊತೆ ಮರ್ಜ್ ಆಗಲಿ. ಅದು ನಮ್ಗೆ ಗೊತ್ತಿಲ್ಲ, ಆದ್ರೆ ದೇನಾ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ತಕ್ಕಂಥ, ನೀವು ಹೇಳಿದ್ರಿ ಖಾಸಗಿ ಬ್ಯಾಂಕ್ ಹೌದು ಲಾಸ್ ಅಲ್ಲಿ ಇರ್ತಕ್ಕಂಥ ಲಾಭದಲ್ಲಿ ಇತ್ತು, ರಾಷ್ಟ್ರೀಕೃತ ಮಾಡಿರ್ತಕ್ಕೆ ಯಾಕೆ ಬಡವರಿಗೆ ಸಹಾಯ ಆಗ್ಬೇಕು ಅಂತ. ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಮಾಡ್ತಕ್ಕಂಥ ಸುಮಾರು ಬಡವರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಜೀರೋ ಅಕೌಂಟ್ ಅನ್ನು ತೆಗೆದು 2,000 ರೂಪಾಯಿ ಕೊಡ್ಬೇಕು, ಆ ಅಕೌಂಟ್ ಕಟ್ಲಿಕ್ಕೆ ಕಷ್ಟ ಅಂತಲ್ಲ, ಅಂದ್ರೆ ಅದರ ಒಂದು ಸೈದ್ಧಾಂತಿಕ ನಿಲುವು ಏನಂತಂದ್ರೆ ಇದು ಶ್ರೀಮಂತರಿಗಾಗಿ ಬ್ಯಾಂಕ್ ಅಂತ. ಜೀರೋ ಬ್ಯಾಲೆನ್ಸ್ ಅಂದ್ರೆ ಬಡವರಿಗಾಗಿ ಬ್ಯಾಂಕ್ ಅಂತ. 2,000 ಬ್ಯಾಲೆನ್ಸ್ ತೋರಿಸ್ಬೇಕು ಅಂತಂದ್ರೆ ಶ್ರೀಮಂತರಿಗೆ ಸಹಾಯ ಮಾಡ್ತಕ್ಕ ನಮ್ಮ ಉದ್ದೇಶ ಅಂತ ಹೇಳುದನ್ನ ಸೈಕೋಲಾಜಿಕಲಿ ಜನರು ಅರ್ಥ ಮಾಡಿಕೊಳ್ಬೇಕು. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗ್ತಾರೆ. ಎಲ್ಲ ಘೋಷಿತ ಈಗ ತುರ್ತು ಪರಿಸ್ಥಿತಿ ಭೂ ವಸತಿ ಕಾನೂನು ಜಾರಿ ಇಲ್ಲ, ರಾಷ್ಟ್ರದಲ್ಲಿ ಜಾರಿ ಆಗ್ತಿರ್ಲಿಲ್ಲ. ಆರ್ಥಿಕ ಸುಧಾರಣೆಗಳಾಗಿದೆ ಸಾಕಷ್ಟು, ಬ್ಯಾಂಕ್ ರಾಷ್ಟ್ರೀಕರಣ ಆಗಿದೆ, ಪಿಯು ವ್ಯವಸ್ಥೆ ರದ್ದು ಮಾಡ್ತಕ್ಕಂಥದ್ದಾಗಿದೆ, ಭೂ ವಸತಿ ಕಾನೂನು ಸಂಪೂರ್ಣವಾಗಿ ಜಾರಿ ಆಗಿದೆ. ನೋಡಿ ಕಠಿಣವಾದ ಇದು ಬಡವರಿಗೆ ಸಹಾಯ ಆಗಿದೆ ಆ ಕಾಲದಲ್ಲಿ. ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಹೇಳಿದ್ರು ಕೂಡ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗದ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಆ ಕಾಲದಲ್ಲೇ, ಇಲ್ಲದ್ರೆ ಅದಕ್ಕೆ ವಿರೋಧ ಇತ್ತು ಸಾಕಷ್ಟು. ಅದು ಸುಲಭ ರಕ್ತ ಕ್ರಾಂತಿ ಆಗುವಂತ ಕಾಲ ಇತ್ತು, ಇದೆಲ್ಲ ಆಗಿತ್ತು. ತುರ್ತು ಪರಿಸ್ಥಿತಿ ಬೆಸ್ಟ್ ಅಂತ ಘೋಷಿತಕ್ಕಿಂತ ಅಲ್ಲ, ಏ ನಾನು ಬೆಸ್ಟ್ ಅಂತ ಹೇಳಿದ್ದಲ್ಲ, ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಒಂದು ಸರ್ವಾಧಿಕಾರ ರೀತಿಯಲ್ಲಿ ಅಧಿಕಾರ ನಡೆಸತಕ್ಕಂಥ ಪರಿಸ್ಥಿತಿ ಇವತ್ತು ಇದೆ. ಅಘೋಷಿತವಾದಂತ ಒಂದು ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜಿಲ್ಲೆಯ ಜನತೆ ಎಲ್ಲರೂ ಕೂಡ ವಿರೋಧಿಸಬೇಕು ಅಂತೇಳಿ ನಾನು ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜಾತಿ ಮತ ಭೇದವನ್ನು ಮರೆತು ವಿಜಯ ಬ್ಯಾಂಕ್, ಅದು ಲಾಭದಲ್ಲಿರ್ತಕ್ಕಂಥ ವಿಜಯ ಬ್ಯಾಂಕ್, ಒಂದು ಸೋತಿರ್ತಕ್ಕಂಥ ಬ್ಯಾಂಕಿನ ಜೊತೆ ವಿಲೀನ ಆಗ್ತಕ್ಕಂಥ, ಇವನ್ನು ವಿಲೀನವಾಗ್ತಕ್ಕಂಥ ಬ್ಯಾಂಕ್ ಆಫ್ ಬರೋಡಾ ಕೂಡ ಲಾಸ್ ಅಲ್ಲಿದೆ. ದೇನಾ ಬ್ಯಾಂಕ್ ಲಾಸ್ ಅಲ್ಲಿ, ವಿಜಯ ಬ್ಯಾಂಕ್ ಲಾಭದಲ್ಲಿ. ಒಂದು ಅವ್ರು ಮಾಡ್ಬೇಕಾದ್ರೆ ಲಾಭದ ಒಂದು ಬ್ಯಾಂಕ್ ಮರ್ಜಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಅದ್ರ ಬ್ಯಾಂಕ್ ಮರ್ಜಿ ಮಾಡೋದಕ್ಕೆ ನಮ್ಗೆ ವಿರೋಧ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾವು ಅದನ್ನು ಜಿಲ್ಲಾ ಕಾಂಗ್ರೆಸ್ ಇದನ್ನ ಖಂಡಿಸ್ತದೆ,
ಈ ರೀತಿಯ ಅದನ್ನ ವಿರೋಧಿಸತಕ್ಕಂಥ ಯಾವ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. 60 ಗ್ರಾಮೀಣ ಬ್ಯಾಂಕ್ ಇತ್ತು, ಅದನ್ನ ಮರ್ಜಿ ಮಾಡಿ 30 ಬ್ಯಾಂಕ್ ಮಾಡ್ತಾರೆ. ರೈತರ ಅಭ್ಯುದಯಕ್ಕಾಗಿ ಗ್ರಾಮೀಣ ಬ್ಯಾಂಕ್ ಶುರುವಾಗಿರ್ತಕ್ಕಂಥದ್ದು, ಆಯಾ ಪ್ರದೇಶದ ಸ್ಥಳೀಯವಾದಂತ ಜನರಿಗೆ ಅನುಕೂಲ ಆಗ್ಲಿಕ್ಕೆ ಕೂಡ ಒತ್ತಾರೆಯಾಗಿ ಈ ಒಂದು ಸರ್ಕಾರ ಬಲಿಷ್ಠ ವರ್ಗದವರಿಗೆ ಮಾತ್ರ ಸಹಾಯ ಮಾಡ್ತಕ್ಕಂಥ, ಶ್ರೀಮಂತರಿಗೆ, ಜಮೀನ್ದಾರರಿಗೆ ಅಥವಾ ಬಂಡವಾಳಶಾಹಿಗೆ ಸಹಾಯ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡುತ್ತೆ, ಜನರ ಹಿತವನ್ನು ಗಮನಿಸುವಂತ ಕೆಲಸವನ್ನು ಮಾಡುವುದಿಲ್ಲ. ಅವ್ರಿಗೆ ಗೊತ್ತಿದೆ ಮತ ಬರುವುದು ಇದರಿಂದಲ್ಲ, ಜಾತಿ ಧರ್ಮದ ಹೆಸರು ಹೇಳಿ ಮತ ಪಡಿತೀವಿ ಅನ್ನುವಂತ ವಿಶ್ವಾಸ ಅವರಿಗೆ ಇದೆ. ಕೋಮುಭಾವವನ್ನು ಪ್ರಚೋದಿಸಿ ಅವರಿಗೆ ಮತ ಸಿಗುತ್ತೆ. ರಾಮ ಮಂದಿರ ಕಟ್ಟುವ ಬಗ್ಗೆ ಈಗ ಶುರುವಾಗಿದೆ ಮತ್ತೆ ಚುನಾವಣೆ ಬರುವಾಗ, ಇದೆಲ್ಲ ನಾವು ಗಮನಿಸುವಂತ ಅಂಶ. ಯಾವಾಗ ಶುರುವಾಗಿದೆ ಇದೆಲ್ಲ, ಈಗ ಮತ್ತೆ ಅದನ್ನ ಶುರು ಮಾಡಿ. ಈ ತರ ಇವತ್ತು NDA ಸರ್ಕಾರ ಒಂದು ದುರಹಂಕಾರಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಯವರಿಗೆ ದುರಹಂಕಾರ. ನಾನು ಮೊನ್ನೆ ಒಂದು ಶೇಖರ್ ಗುಪ್ತಾ ಅವರು ಒಂದು ಹಿರಿಯ ಪತ್ರಕರ್ತರ ಒಂದು ಆರ್ಟಿಕಲ್ ಅನ್ನು ನೋಡಿದೆ. ದುರಹಂಕಾರ ಇರ್ತಕ್ಕಂಥ ಇವ್ರು ಯಾರು ಕನ್ಸಲ್ಟ್ ಮಾಡೋದಿಲ್ಲ ಯಾವುದೇ ಕೆಲಸ ಕನ್ಸಲ್ಟ್. ಈಗ ರಫೇಲ್ ಪ್ರಕರಣದಲ್ಲಿ ಕೂಡ ಅವರು ಯಾರಿಗೂ ಕನ್ಸಲ್ಟ್ ಮಾಡುವಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಎಲ್ಲಾ ಸ್ಟೇಟ್ ಬ್ಯಾಂಕ್ ಗಳನ್ನು ಮರ್ಜಿ ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಮರ್ಜಿ ಮಾಡಿರ್ತಕ್ಕಂಥ ಆ ಬ್ಯಾಂಕಿನ ಪರಿಸ್ಥಿತಿ ಸರಿಯಿಲ್ಲ, ಪರಿಸ್ಥಿತಿ ಸರಿಯಿಲ್ಲ. ಉಳಿದ ಬ್ಯಾಂಕಿನವರು ಮಲತಾಯಿ ಮಕ್ಕಳಂತೆ, ಅವರಿಗೆ ನೌಕರರು ಕೂಡ ಸರಿಯಾದಂತ ಅನುಕೂಲತೆ ಆಗುವುದಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಹಿಂದೊಮ್ಮೆ ನ್ಯೂ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದನ್ನು ಮರಜಿ ಮಾಡಿದ್ರು ಬಹಳ ಹಿಂದೆ ಒಂದ್ಸರಿ, ಅದು ಸ್ಥಿತಿ ಸರಿಯಿಲ್ಲ. ಇದನ್ನೆಲ್ಲ ತಿಳ್ಕೋಬೇಕಿತ್ತು, ಸರಿಯಿಲ್ಲ ಪರಿಸ್ಥಿತಿ, ಸರಿಯಿಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೀವಿ. ರಾಷ್ಟ್ರೀಕರಣಗೊಂಡ ನಂತರ ಗ್ರಾಹಕರಿಗೆ ಕೂಡ ಅನುಕೂಲ ಆಗಿದೆ, ಬ್ಯಾಂಕಿನ ನೌಕರರು ಕೂಡ ಎಲ್ಲ ರೀತಿಯ ಅನುಕೂಲ ಆಗಿದೆ. ಈ ಬ್ಯಾಂಕ್ ಮರ್ಜರ್ ಆಗುವುದರಿಂದಾಗಿ ನೌಕರರಿಗೆ ಕೂಡ ತೊಂದರೆ ಆಗುತ್ತೆ, ಗ್ರಾಹಕರಿಗೆ ಕೂಡ ಅನುಕೂಲ ಆಗುತ್ತಲ್ಲ. ಮಾನಸಿಕವಾಗಿ ಬ್ಯಾಂಕಿನ ಕೆಲಸಗಾರರಿಗೂ ಮತ್ತು ನಮ್ಮ ಜಿಲ್ಲೆಯ ಜನರು ಕೂಡ, ಯಾಕಂದ್ರೆ ವಿಜಯ ಬ್ಯಾಂಕ್ ನಮ್ಮ ಜಿಲ್ಲೆಯ ಬ್ಯಾಂಕ್, ಇಲ್ಲಿ ಆ ಕಾಲದಲ್ಲಿ ಎ ಬಿ ಶೆಟ್ಟರು ಪ್ರಾರಂಭವಾಗಿರ್ತಕ್ಕಂಥ, ಇಲ್ಲಿ ಎಷ್ಟೋ ಜನರಿಗೆ ಉದ್ಯೋಗವನ್ನು ಕೊಡಿಸತಕ್ಕಂತ ಅವಕಾಶ ಆಯಿತು. ಆ ಕಾಲದಲ್ಲಿ ಸಾಕಷ್ಟು ಮಂದಿ ಕಾಸ್ಟ್ ಕುಟುಂಬಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇವತ್ತು ಭಾವನಾತ್ಮಕವಾಗಿ ಕೂಡ ನಮ್ಮ ಜಿಲ್ಲೆಯ ಬ್ಯಾಂಕ್ ಅನ್ನ ಮರ್ಜ್ ಮಾಡತಕ್ಕಂಥದ್ದು, ಇದು ಒಂದು ಸಮುದಾಯದ ಬ್ಯಾಂಕ್ ಆಗಿರ್ತಕ್ಕಂಥ ಬ್ಯಾಂಕು, ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೆಲವು ಇವತ್ತು ಲೋಕಸಭಾ ಸದಸ್ಯರು ಕೂಡ ಈ ಭಾಗದವರಿದ್ದಾರೆ. ಅವರಿಗೆ ಇದನ್ನ ವಿರೋಧಿಸತಕ್ಕಂಥ ಅವಕಾಶ ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರು ಇದ್ದಾರೆ, ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕರು ಕೂಡ ಇದ್ದಾರೆ. ನಾನು ನಾನು ಮುಖ್ಯವಾಗಿದ್ದು ಹೇಳುವುದಿಲ್ಲ, ಆದರೂ ಕೂಡ ಇವರು ಮೌನವಾಗಿದ್ದಾರೆ ಅಂತ ಹೇಳುವುದು ಕೂಡ ನಮಗೆ ದುಃಖದ ವಿಚಾರ.
ಜಿಲ್ಲೆಯ ನಾಗರಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಇದು ಒಂದು ಎಲ್ಲರಿಗೂ ಸೇರಿರ್ತಕ್ಕಂಥ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಬ್ಯಾಂಕ್ ಅಲ್ಲ, ನಮ್ಮ ವಿಜಯ್ ನಮ್ಮ ಬೇಬಿ ಕುಂದರ್ ಸ್ವಯಂ ನಿವೃತ್ತಿ ಆದವರು, ವಿಜಯ ಬ್ಯಾಂಕಿನ ಮ್ಯಾನೇಜರ್ ಆಗಿ ಸ್ವಯಂ ನಿವೃತ್ತಿ ಆಗಿ 5 ವರ್ಷ ಅವರಿಗೆ ಸೇವೆ ಇತ್ತು. ಇವತ್ತು ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿರ್ತಕ್ಕಂಥ ಬ್ಯಾಂಕು, ಸುಂದರರಾಮ್ ಶೆಟ್ಟರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. NDA ಸರ್ಕಾರ 4 ವರ್ಷ ಅಧಿಕಾರ ಮಾಡಿದೆ. 87 ವರ್ಷದ ಇತಿಹಾಸ ಇರುವ ವಿಜಯ ಬ್ಯಾಂಕ್ ಅನ್ನ ಬೇರೆ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡತಕ್ಕಂತ ಒಂದು ಕೆಲಸಕ್ಕೆ ಹಾಕಿದೆ. 4 ವರ್ಷದಲ್ಲಿ ಅಧಿಕಾರ ಬಂದಂತ ಒಂದು ಸರ್ಕಾರ, 87 ವರ್ಷ ಇತಿಹಾಸ ಇರತಕ್ಕಂಥ ವಿಜಯ ಬ್ಯಾಂಕ್, ಅದು ದೇನಾ ಬ್ಯಾಂಕ್ ನೊಂದಿಗೆ ಮರ್ಜ್ ಆಗ್ತದೆ. ಬರೋಡಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ನಷ್ಟದಲ್ಲಿರ್ತಕ್ಕಂಥ ಬ್ಯಾಂಕ್, ವಿಜಯ ಬ್ಯಾಂಕ್ ಲಾಭದಲ್ಲಿರ್ತಕ್ಕಂಥ ಬ್ಯಾಂಕ್. ಜಿಲ್ಲೆಯಲ್ಲಿ ಪ್ರಾರಂಭವಾದಂತ ವಿಜಯ ಬ್ಯಾಂಕು ಎ ಬಾಲಕೃಷ್ಣ ಶೆಟ್ಟಿ, ಅತ್ತಾವರ ಬಾಲಕೃಷ್ಣ AB ಶೆಟ್ಟಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಬ್ಯಾಂಕು, ಸುಂದರರಾಮ್ ಶೆಟ್ಟರು ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ವಿಜಯ ಬ್ಯಾಂಕು ಒಂದು ಸಂದರ್ಭದಲ್ಲಿ ಕಷ್ಟಸ್ಥಿತಿಯಲ್ಲಿದ್ದಾಗ ಅದರ ನೌಕರರು ಸಂಬಳವನ್ನು ತಿರಸ್ಕರಿಸಿ ಬ್ಯಾಂಕಿನ ರಕ್ಷಣೆ ಮಾಡಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ಒಂದು ಬ್ಯಾಂಕು. ಇವತ್ತು ಎಲ್ಲ ಗ್ರಾಮೀಣ ಭಾಗದಲ್ಲಿ ವಿಜಯ ಬ್ಯಾಂಕಿನ ಶಾಖೆಗಳು ಇರುವಂತದ್ದು ನಾವು ಗಮನಿಸಬಹುದು. ಶ್ರೀಮತಿ ಇಂದಿರಾ ಗಾಂಧಿಯವರು ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಬಡವರಿಗೂ ಕೂಡ ಬ್ಯಾಂಕಿನ ಸೌಲಭ್ಯವನ್ನ ಪಡೆಯತಕ್ಕಂಥ ಅವಕಾಶವನ್ನ, ನಿಮಗೆ ಉದಾಹರಣೆಯಾಗಿ IRDP ಸಾಲ ಇರ್ಬೋದು, TIR ಸಾಲ ಇರ್ಬೋದು, ಒಂದು ಕಾಲದಲ್ಲಿ ಬಡವರಿಗೆ ಬ್ಯಾಂಕ್ಗೆ ಹೋಗ್ತಕ್ಕಂಥ ಅವಕಾಶ ಇಲ್ಲದಂತ ಬಡವರಿಗೆ ಬ್ಯಾಂಕ್ಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು, ಇವತ್ತು ರಿಸರ್ವ್ ಬ್ಯಾಂಕಿನ ಅಧೀನದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು, ಇವತ್ತು ವಿದೇಶದಲ್ಲಿ ಈಗಲೂ ಕೆಲವು ಖಾಸಗಿ ಬ್ಯಾಂಕ್ಗಳು ಇದೆ. ಆ ಖಾಸಗಿ ಬ್ಯಾಂಕ್ಗಳು ಆರ್ಥಿಕ ಹಿಂಜರಿತ ಆದಾಗ ದಿವಾಳಿ ಆಯಿತು. ಅಮೆರಿಕದಂತಹ ದೇಶದಲ್ಲಿ 30-35 ಬ್ಯಾಂಕ್ಗಳು ದಿವಾಳಿ ಆಯಿತು, ಭಾರತದಲ್ಲಿ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗಿಲ್ಲ. ಅದಕ್ಕೆ ಕಾರಣ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಇಡೀ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನಿ ಜಿಲ್ಲೆಯ ನಾಗರಿಕರು ನಾಯಕತ್ವವನ್ನು ವಹಿಸಬೇಕು, ನಾವು ಕೂಡ ಅವರ ಜೊತೆ ಸೇರಿಕೊಳ್ಳುತ್ತೇವೆ. ಮೊನ್ನೆ ಮುಲ್ಕಿ ಸುಂದರರಾಮ್ ಶೆಟ್ಟರ್ ರಸ್ತೆಗಾಗಿ ಹೋರಾಟ ಮಾಡಿದವರು ಇದರಲ್ಲಿ ಭಾಗವಹಿಸಬೇಕು. ನೋಡಿ ನೋಡಿ, ಸಣ್ಣ ಒಂದು ಹೆಸರು, ಎರಡು ಸಂಘಗಳ ಮಧ್ಯೆ ಇರತಕ್ಕಂಥ ಸಮಸ್ಯೆ ಅದು. ಅದಕ್ಕೆ ಇದು ಒಂದು ಜೀವನದ ಪ್ರಶ್ನೆ, ಇದು ಒಂದು ಬದುಕಿನ ಪ್ರಶ್ನೆ, ಇದು ಒಂದು ಸ್ವಾಭಿಮಾನದ ಪ್ರಶ್ನೆ, ಒಂದು ಜೀವನದ ಪ್ರಶ್ನೆ. ನೀವು ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಹೋಲಿಕೆ ಅಲ್ಲ, ಇಲ್ಲ ಹೇಳ್ತೇನೆ ನಾನು, ಹೋಲಿಕೆ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ನಮ್ ಹೆಸರು ನನ್ಗೆ ಬೇಕು ಅಂತ ಒಂದು ಅದರಲ್ಲಿ ಚರ್ಚೆ ನಡೆಯುವಾಗ ನಾವು ಕೂಡ ಯಾರ ಪರವಾಗಿ ವಕಾಲತ್ತು ಮಾಡತಕ್ಕಂಥ ಸ್ಥಿತಿ ಅಲ್ಲ. ಅದೊಂದು ಜಟಿಲವಾದಂತ ಮತ್ತು ಸೂಕ್ಷ್ಮವಾದ ವಿಚಾರ. ಕೆಲವರಿಗೆ ಅದು ಸೂಕ್ಷ್ಮ ವಿಚಾರ ಅಲ್ಲ, ಅವರಿಗೆ ಮತೀಯ ಭಾವನೆಯನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡು ರಾಜಕೀಯ ಮಾಡಲಿಕ್ಕೆ ಅವಕಾಶ ಇದೆ. ನಮಗೆ ಹಾಗೆಲ್ಲ, ನಾವು ಭಾವನಾತ್ಮಕವಾಗಿ ಇದನ್ನ ನಿಭಾಯಿಸಬೇಕು ಮತ್ತು ಎಲ್ಲ ಸಮಾಜವನ್ನು ಒಟ್ಟು ಸೇರ್ತಕ್ಕ ನಾವು
ಸುಂದರರಾಮ್ ಶೆಟ್ಟಿ. ಸುಂದರರಾಮ್ ಶೆಟ್ಟಿ ನಮ್ಮ ಸಮಾಜದ ಜನರಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ. ವಿಜಯ ಬ್ಯಾಂಕ್ ಅಲ್ಲಿ ಎಲ್ಲ ಕುಟುಂಬದ ಜನ ವಿಜಯ ಬ್ಯಾಂಕ್ ಅಲ್ಲಿ ಎಂಪ್ಲಾಯಿ. ಗೌರವ ಇದೆ ಸುಂದರರಾಮ್ ಶೆಟ್ಟಿ ಅವರಿಗೆ. ಖಾಸಗಿಯಾಗಿ ನಾನು ಔಟ್ ಆಫ್ ರೆಕಾರ್ಡ್ ಒಂದು ಮಾತಾಡೋದಾದ್ರೆ, ಸುಂದರರಾಮ್ ಶೆಟ್ಟರೆ ಎರಡು ಹೆಣ್ಮಕ್ಕಳನ್ನು ನನ್ನ ಕಸಿನ್ಸ್ ಮತ್ತು ನಾನು ಬೆಂಕಿಪಾಡಿಯವರಿಗೆ ಬದಲಾಗಿದ್ದು. ನಮ್ಮ ನಮ್ಮ ಕುಟುಂಬದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಅಂತ, ನಮ್ಮ ಮನೆಯವರು ಉದ್ಯೋಗದಲ್ಲಿ ಇಲ್ಲ. ಎರಡು ಸಿಸ್ಟರ್ಸ್ ಅನ್ನ ನನ್ನ ಕಸಿನ್ಸ್ ಬದಲಾಗಿ, ರವಿ ಪೂಂಜ ಮತ್ತು ಪ್ರೇಮ್ ಪೂಂಜ, ಔಟ್ ಆಫ್ ರೆಕಾರ್ಡ್. ಯಾರು ಇದನ್ನು ಹೇಳುದಿಲ್ಲ. ನಮಗೂ ಸುಂದರರಾಮ್ ಶೆಟ್ಟರ ಮೇಲೆ ಅಭಿಮಾನ ಇದೆ, ಗೌರವವೂ ಇದೆ. ಇವರಿಗೆಲ್ಲ ಆ ಸಂಬಂಧ ಇಲ್ಲ, ಇವರ ನೌಕರಿ ಆಗಿ ಸಂಬಂಧ ಇವು, ನಿಮಗೆ ಖಾಸಗಿ ಜೀವನದಲ್ಲಿ ಸಂಬಂಧ ಇದೆ. ಎರಡು ತಂಗಿಯನ್ನು ಬೆಲ್ಲಿಪಾಡಿಗೆ ಮಡಿವಾಗಿರ್ತಕ್ಕಂಥದ್ದು, ನಮ್ಮ ಕಸಿನ್ಸ್ ಬದಲು ಆಗಿರ್ತಕ್ಕಂಥದ್ದು, ಇದು ಔಟ್ ಆಫ್ ರೆಕಾರ್ಡ್. ತಾವು ಹೇಳಿದ್ದಕ್ಕೆ ನಾವು ನಿಮ್ಮ ಮಾಹಿತಿಗೆ ಇರಲಿ, ಧನ್ಯವಾದಗಳು. ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು ನಿಮಗೆ ತಮ್ಮ ಗಮನಕ್ಕೆ ನಾನು ತರುವುದು, ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ 72,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ, ಈಗಿನ NDA ಸರ್ಕಾರ 200,000 ಕೋಟಿ ಕೈಗಾರಿಕೋದ್ಯಮಗಳ ಸಾಲವನ್ನ ಮನ್ನಾ ಮಾಡಿದ್ರು. ಈ ಒಂದು ಸರ್ಕಾರ 1,000 ಉದಾಹರಣೆ ಕೊಡಬಲ್ಲೆ. ಇದು ಉದ್ಯಮಿಗಳ ಸಹಾಯ ಮಾಡ್ತಕ್ಕಂತ, ಬಂಡವಾಳಶಾಹಿಗಳಿಗೆ ಸಹಾಯ ಮಾಡ್ತಕ್ಕಂತ, ಶ್ರೀಮಂತರಿಗೆ ಸಹಾಯ ಮಾಡ್ತಕ್ಕಂತ, ಶಕ್ತಿವಂತರಿಗೆ ಸಹಾಯ ಮಾಡ್ತಕ್ಕಂತ ಬಲಿಷ್ಠ ಜಾತಿಯ ಪಾರ್ಟಿ BJP. ಬಲಿಷ್ಠ ಜಾತಿಯ ಪಾರ್ಟಿ, ಜೀರೋ ಬ್ಯಾಲೆನ್ಸ್ ಅಂತ ಇದ್ರು ಬ್ಯಾಂಕ್ ಅಲ್ಲಿ, ಜೀರೋ ಬ್ಯಾಲೆನ್ಸ್, ಜೀರೋ ಬ್ಯಾಲೆನ್ಸ್ ಅಂದ್ರೆ ಬಡವನಿಗೆ ಕೂಡ ಅಕೌಂಟ್ ಮಾಡ್ಬೋದು. ಈಗ ಅದನ್ನು 2,000 ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈ ಸುಸ್ತಿ ಸಾಲ ಬಾಕಿ ಇರತಕ್ಕಂಥವ್ರು ಬಂಡವಾಳಶಾಹಿಗಳದ್ದು ಮಾತ್ರ. 70% ನೀವು 70% ಸುಸ್ತಿ ಸಾಲ ಇರತಕ್ಕಂಥದ್ದು ಬಂಡವಾಳಶಾಹಿಗಳು, 30% ಈ ತರ ಬಂಡವಾಳಶಾಹಿಗಳ ಕಾರ್ಪೊರೇಟ್ ಜಗತ್ತಿಗೆ ಯಾವತ್ತೂ ತೊಂದರೆ ಆಗುವುದಿಲ್ಲ, ಯಾವ ಕಾಲದಲ್ಲೂ ಕೂಡ. ಅವರು ಸಾಲವನ್ನ ಬ್ಯಾಂಕ್ಗೆ ಮರುಪಾವತಿ ಮಾಡದೆ ಐಷಾರಾಮವಾಗಿ ಸುಖದ ಸುಪ್ಪತ್ತಿಗೆ ಅಧಿಕಾರ ಮಾಡತಕ್ಕಂಥ ಕೆಲ ಜನ ವಿದೇಶಕ್ಕೆ ಹೋಗಿ ಕೂತಿದ್ದಾರೆ. ನಿಮ್ಗೆ ಗೊತ್ತಿದೆ, ಮಲ್ಲೆ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಜೋಸ್ಕಿ ಇರ್ಬೋದು, ಇವರೆಲ್ಲ ವಿದೇಶದಲ್ಲಿ ಅವರು ಕೂತಿದ್ದಾರೆ. ಬಂಡವಾಳ ಸಹ ಸುಸ್ತಿ ಬಾಕಿ ಆದ್ರೆ ಅವರಿಗೆ ಕಷ್ಟ ಆಗೋದಿಲ್ಲ, ಅದಕ್ಕೆ ಅನುಕೂಲ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ.